ಈಗ ಪತ್ರವನ್ನ ಓದೋಣವಾ? ಗುರುಜಿ, ಪತ್ರವನ್ನ ಚಿಕ್ತಾ ಎಂ ಅವ್ರು ಬರೀತಿದ್ದಾರೆ, ಎಲ್ಲಿಂದ ಅಂತ ಏನು ಸೂಚಿಸಿಲ್ಲ. ಶ್ರೀ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರಿಗೆ ಮಾಡುವ ವಿಜ್ಞಾಪನೆಗಳು. ಗುರುಜಿ, ತಪ್ಪದೆ ದಿನಾ ನಿಮ್ ಕಾರ್ಯಕ್ರಮ ನೋಡ್ತಾ ಇರ್ತೀನಿ. ಗುರುಜಿ, ನನ್ನ ಮಗನ ಕುರ್ತಾಗಿ ಕೇಳಬೇಕು, ಅವನು ಹುಟ್ಟಿದ ದಿನಾಂಕ 21/84 ಶುಕ್ರವಾರ ಬೆಳಗ್ಗೆ 10:30 ಅಂತ ಹೇಳಿದ್ದಾರೆ. ಅವನು ಯಾವುದೇ ಕೆಲಸ ಮಾಡಕ್ ಹೋದ್ರೂ ಪೂರ್ತಿ ಆಗಲ್ಲ ಗುರುಜಿ, ಎಲ್ಲೂ ಅವ್ನು ಜಾಸ್ತಿ ದಿನ ಕೆಲಸ ಮಾಡಕ್ ಆಗ್ತಿಲ್ಲ, ಎಲ್ಲದಕ್ಕೂ ಅಡೆತಡೆ ಅಂತ ಹೇಳ್ತಾರೆ. ಈ ತರ ಎಲ್ಲರ ಜೀವನದಲ್ಲೂ ನಡೆಯುತ್ತೆ ಗುರುಜಿ, ಅದು ಒಂದು ಕಾಲಘಟ್ಟದಲ್ಲಿ ನಡೆಯುತ್ತಾ, ಕೆಲವ್ರ ಜೀವನದಲ್ಲಂತೂ ಮುಂಚಿಂದ ಮೊದಲಿಂದ ಕೊನೆವರೆಗೂ ಹಾಗೆ ನಡೀತಿರುತ್ತೆ. ಏನೇ ಕೆಲ್ಸಕ್ಕೆ ಕೈ ಹಾಕಿದ್ರಿ, ಕಾರ್ ಡ್ರೈವಿಂಗ್ ಹೋದ್ರು ಅರ್ಧಕ್ಕೆ, ಹಂಗೆ ಅರ್ಧಂಬರ್ಧ ಅಂತ ಹೇಳ್ತಿರ್ತಾರೆ ಕೆಲವ್ರಿಗೆ. ಯಾಕೆ ಹೀಗಾಗತ್ತೆ ಗುರುಜಿ? ಈಗ ನೀವು ಕೇಳಿರೋ ಪ್ರಶ್ನೆ ಏನು ಅಂದ್ರೆ, ಯಾವತ್ತು ನಪುಂಸಕ ಗ್ರಹ ಅಂತ ಕರಿತೀವಿ. ಬುಧ ಪರಿಪೂರ್ಣವಾಗಿ, ಕೇತು ಪರಿಪೂರ್ಣವಾಗಿ, ಶನಿ, ಮೂರು ಜನ ನಪುಂಸಕ ಗ್ರಹಗಳು. ಅಂದ್ರೆ ಕೊಡೋದೇ 50-50 ಇವರು. ಈ ಭಾಗ್ಯಸ್ಥಾನ ಅಂದ್ರೆ 9ನೇ ಮನೆ, 10ನೇ ಮನೆ ಕರ್ಮಸ್ಥಾನ, ಲಾಭ ಅಂದ್ರೆ 11ನೇ ಮನೆ. ಈ ಪೂರ್ತಿಯಾಗಿರ್ತಕ್ಕಂಥ ಜ್ಞಾಪಕ ಶಕ್ತಿ ನಿಮಗಿರ್ಬೇಕು. ಒಂದು ನಂಬರ್ 1 ಲಗ್ನದ ಮನೆ, ನಂಬರ್ 2 3ನೇ ಮನೆ, ನಂಬರ್ 3 5ನೇ ಮನೆ, ಆಮೇಲೆ 7ನೇ ಮನೆ, 9, 10, 11ನೇ ಮನೆ. ಈ ಮನೆಗಳಲ್ಲಿ ಕೂತ್ಕೊಂಡರೆ ಮೂರು ಗ್ರಹಗಳು ಅಥವಾ 2 ಗ್ರಹಗಳು, ಯಾವ್ಯಾವ ಗ್ರಹಗಳು? ಕೇತು, ಶನಿ, ಬುಧ. ಈ ಮೂರು ಜನ ಮಾತ್ರ, ಇಬ್ಬಿಬ್ಬರಾಗಿರ್ಬೋದು, ಮೂರು ಜನ ಆಗಿರ್ಬೋದು, ಒಬ್ರನ್ನೊಬ್ಬರು ಎದುರಾಗಿದ್ರು ನೋಡ್ಕೊಂತಿರ್ಬೋದು. ಇಂಥ ಸಮಯದಲ್ಲಿ ಆಗ್ತಕ್ಕಂಥ ಅನಾಹುತಗಳೇನು ಅಂದರೆ, ಎಲ್ಲ ಜಂಪಿಂಗ್ ಜ್ಯಾಕ್ ಅಂತ, ಎಲ್ಲ ಕಪಿ ಚೇಷ್ಟೆಗಳು. ಅರ್ಧ ಇಲ್ಲಿ ಮಾಡೋದು, ಅರ್ಧ ಅಂದಷ್ಟು ಬಿಟ್ಬಿಡೋದು, ಇನ್ನೊಂದು ಅರ್ಧ ಹೋಗೋದು, ಇನ್ನೊಂದು ಅರ್ಧ ಬಿಟ್ಬಿಡೋದು, ಅಲ್ಲಿಂದ ಮುಂದಕ್ಕೆ ಹೋಗೋದು, ಇನ್ನು ಅರ್ಧ ಬಿಟ್ಬಿಡೋದು. ಹೀಗೆ ಅರ್ಧಂಬರ್ಧ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಏನೇ ನಾನು ಮಾಡ್ಬಿಡ್ತೀನಿ, ನಾನೇ ಮಾಡ್ಬಿಡ್ತೀನಿ ಚಕ್ ಅಂತ ಮಾಡ್ತಿರ್ತಾನೆ. ಇನ್ನೊಬ್ಬನ ಏನೋ ಕೆಲಸ ಮಾಡ್ತೀನಿ, ಅವ್ನು ಮಾಡೋಕ್ಕೂ ಬಿಡಲ್ಲ, ಇರಲಿ ನಾನು ಮಾಡ್ತೀನಿ, ಇದನ್ನು ಬಿಟ್ಟ ಅದು ಹೋದ, ಹೀಗಾಗೋಗುತ್ತೆ. ಅದಕ್ಕೆ ಇಂಥ ಒಂದು ಸಮಯದಲ್ಲಿ ಭಾಳ ಜನ ಈ ಫಿಕ್ಕಲ್ ಮೈಂಡ್ ಆಗಿರ್ತಕ್ಕಂಥದ್ದು ಅಥವಾ ಜಂಪಿಂಗ್ ಜಾಕೋದು, ಕೆಲಸ ಬಿಟ್ಟು ಬಂದ್ಬಿಡೋದು, ಜಗಳ ಮಾಡ್ಕೊಂಬಂದ್ಬಿಡೋದು, ಏನೋ ಒಂದು ಕಾರಣದಿಂದ ಈ ರೀತಿ ಆಗುತ್ತೆ. ಅದಕ್ಕೆ ನಿಮ್ಮ ಮನೆಯಲ್ಲಿ ಈ ನಪುಂಸಕ ಗ್ರಹಗಳು ಪರಿವರ್ತನೆ ಆಗಬೇಕು ಅಂದರೆ ಭಾಳ ಚೆನ್ನಾಗಿ ನೀವೇನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ನಪುಂಸಕ ಗ್ರಹಗಳಿಗೆ ಕೇತುಗೆ ಅಧಿಪತಿಯಾಗಿರ್ತಕ್ಕಂಥ ಗಣಪತಿ, ಆಯಿತಾ, ಬುಧನ್ಗೆ ಅಧಿಪತಿಯಾಗಿರ್ತಕ್ಕಂಥವ್ನು ಪ್ರಾರ್ಥನೆ ಮಾಡ್ಕೋಬೇಕು. ಬುಧನ್ಗೆ ಅಧಿಪತಿಯಾಗಿರ್ತಕ್ಕಂಥದ್ದು ಯಾರು? ಕೂರ್ಮಾವತಾರ. ಕೂರ್ಮಾವತಾರ ಅಂದ್ರೇನು? ವರಹಾಗಿಂತ ಕೂರ್ಮಾವತಾರ ಬಹಳ ಮುಖ್ಯ ಅಂತ, ಆಮೆ ಅಂತ ಕರಿತೀವಿ. ಆಮೆಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಅದಾದ ಮೇಲೆ ನಮ್ಮಲ್ಲಿರ್ತಕ್ಕಂಥ ಶನಿ, ಶನಿಗೆ ಸ್ಮರಣೆ ಮಾಡಿಕೊಳ್ಳೋ ಶ್ರೀಮನ್ನಾರಾಯಣ, ಮಲಗಿರ್ತಕ್ಕಂಥ ನಾರಾಯಣ, ಎಲ್ಲವೂ ನಾರಾಯಣ ಸ್ಮರಣೆಯಲ್ಲಿ ಮಾಯೆ. ಅಂದರೆ ಶಿವನು 50-50 ಇದ್ದಾಗ, ಅವನು ಶಕ್ತಿ ಪೂರ್ತಿಯಾಗಿದ್ದಾಗ ತಾಯಿ ಜಗನ್ಮಾತೆ ಜೊತೆ ಇರ್ತಾನೆ, ಅದೇ ಅವನು ಅರ್ಧಂಬರ್ಧ ಇದ್ದಾಗ, ಭೂಲೋಕದಲ್ಲಿ ವಾಸವಾಗಿದ್ದಾಗ ಮಾಯಾ ರೂಪದಲ್ಲಿ ವಿಷ್ಣು ರೂಪದಲ್ಲಿ ಇರ್ತಾನೆ. ಇಷ್ಟೇ, ಶಿವನು ಎರಡೂ ಭಾಗಕ್ಕೆ ಹೋಗ್ತಕ್ಕಂಥವನೇ ಮಾಯಾ ರೂಪ. ಅದಕ್ಕೆ ಬ್ರಹ್ಮ ಮಾಯೆ ವರ್ಚಸ್ಸು. ಅದಕ್ಕೆ ನೀವೇನು ಮಾಡಬೇಕು, ಇಂಥ ಮಗನಿಗೆ, ನಿಮ್ಮ ಮಗನಿಗೆ ಪ್ರಾರ್ಥನೆ ಮಾಡ್ಕೋಬೇಕಾದ್ದು ಅರ್ಧಂಬರ್ಧ ಅಂತ ಕರಿತೀವಿ. ಯಾರ್ಯಾರನ್ನ? ಪ್ರಾಣಿ, ಮನುಷ್ಯ, ದೇವತೆ. ಪ್ರಾಣಿ, ಮನುಷ್ಯ, ದೇವತೆ. ಪ್ರಾಣಿ, ಮನುಷ್ಯ, ದೇವತೆ, ಇಂಥವ್ರನ್ನ ಪೂಜೆ ಮಾಡಬೇಕು. ಏನಪ್ಪ ಇದು ಪ್ರಾಣಿ, ಮನುಷ್ಯ, ದೇವತೆ ಅಂದ್ಕೊಂಡ್ರೆ ನೋಡಿ, ಗಣೇಶ ಆ ಕಡೆ ಇರತಕ್ಕಂಥದ್ದು, ಆನೆ ಕೆಳಭಾಗದಲ್ಲಿ, ಮನುಷ್ಯ, ಎರಡೂ ಸೇರಿದ ಏನಾಯಿತು? ಪರಿಪೂರ್ಣವಾಗಿ ಗಣೇಶ. ನೋಡಿ, ಎರಡೂ ಭಾಗ ಆಯಿತು. ಅದಾದಮೇಲೆ ಕಪಿಶ್ರೇಷ್ಠನಾಗಿರ್ತಕ್ಕಂಥವ್ನು, ಆ ಕಡೆ ಕೋತಿ, ಈ ಕಡೆ ಮನುಷ್ಯ, ಎರಡೂ ಸೇರಿ ಆಗಿತ್ತು ಆಂಜನೇಯ, ಬಹಳ ಸಂತೋಷ. ಅದಾದಮೇಲೆ ವರಹಸ್ವಾಮಿ, ವರಹಸ್ವಾಮಿ ಮೇಲ್ಭಾಗದಲ್ಲಿ ಏನಾಯಿತು? ಹಂದಿ. ಕೆಳಭಾಗದಲ್ಲಿ ಮನುಷ್ಯ, ಎರಡೂ ಸೇರಿ ಏನಾಯಿತು? ವರಹ ಆಯಿತು. ಹಾಗೆ ಈ ಪ್ರಾಣಿ, ಮನುಷ್ಯ, ದೇಹವನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ಮೂರು ದೇವತೆಗಳನ್ನ ನೀವು ಮಾಡ್ಕೊಳ್ಳಿ. ಮೊದಲನೇದಾಗಿ ಗಣೇಶ, ಎರಡನೇದಾಗಿ ಕೂರ್ಮಾವತಾರ. ಕೂರ್ಮಾವತಾರದಲ್ಲಿ ಕೆಳಭಾಗದಲ್ಲಿ ಆಮಿ ಅವತಾರ, ಮೇಲ್ಭಾಗದಲ್ಲಿ ನಾರಾಯಣ ಸ್ವರೂಪ. ಅದಾದಮೇಲೆ ಶ್ರೀಮನ್ನಾರಾಯಣ ಸ್ವರೂಪದಲ್ಲಿ ಅವನು ಲಕ್ಷ್ಮೀ ಇದ್ದೇ ನಮಸ್ಕಾರ ಮಾಡೋವಂಥವ್ನು ಶನಿ. ಅದಕ್ಕೋಸ್ಕರ ನಮಸ್ಕಾರ ಮಾಡಬೇಕಾದ್ರೆ ತುಳಸಿಯನ್ನು ಹಾಕಬೇಕು. ಈ ಮೂರು ಜನನ ಬಹಳ ಚೆನ್ನಾಗಿ ಪ್ರತಿ ಬುಧವಾರದ ದಿವಸ ಶ್ರೀಮನ್ನಾರಾಯಣ, ಪ್ರತಿ ಶನಿವಾರದ ದಿವಸ ಶ್ರೀಮನ್ನಾರಾಯಣನ ಪೂಜೆ ಮಾಡಬೇಕು. ಆ ಹುಡುಗಾನೇ ಕೆಲಸ ಇಲ್ಲ ಬಿಟ್ಟು ಬರ್ತಾನಂದಲ್ಲ, ಅವನೇ ಸ್ವತಃ ಹೋಗಬೇಕು. ದಂಡಂ ದಶಗುಣಂ ಭವೇತ್, ತಾನು ತನ್ನ ಕರ್ಮವನ್ನು ತಾನೇ ಕಳ್ಕೋಬೇಕು. ಅವನಿಗೋಸ್ಕರ ನಾನು ಮಾಡ್ತೀನಿ, ಇದೆಲ್ಲ ಪ್ರಯೋಜನ ಇಲ್ಲ, ಆಗೋದಿಲ್ಲ, ಬಿಟ್ಬಿಡಿ, ತಲೆ ಕೆಡಿಸ್ಕೊಳ್ಳೋತ್ತಾ ಇಲ್ಲ. ಅದಾದ ಮೇಲೆ ಪ್ರತಿ ಮಂಗಳವಾರ ಆಕಾಶ ಬಿದ್ದೋಗ್ಲಿ, ಭೂಮಿ ಎರಡಾಗಲಿ, ಮಂಗಳವಾರ ಬುಧವಾರ, ಮಂಗಳವಾರ ಬುಧವಾರ ಗಣಪತಿನ ಭದ್ರವಾಗಿ ಇಟ್ಕೋಬೇಕು. ಇನ್ನು ಕೂರ್ಮಾವತಾರನ್ನು ಪ್ರತಿ ಸೋಮವಾರದ ದಿವಸ, ಶುಕ್ರವಾರ ದಿವಸ, ಸೋಮವಾರ ಶುಕ್ರವಾರ ಜ್ಞಾಪಕ ಇರಲಿ, ಸೋಮವಾರ ಶುಕ್ರವಾರ ಕೂರ್ಮಾವತಾರ. ಅದಕ್ಕೆ ಒಂದು ಆಮೆ ಮನೇಲಿದ್ದರೂ ಸಾಕು, ಆ ಆಮೆನ ನಮಸ್ಕಾರ ಮಾಡ್ಕೊಳ್ಳಿ. ಈ ಆಮೆಗೆ ಏನು ಮಾಡಬೇಕು ಇವನು? ಪೂರ್ತಿಯಾಗಿ ಒಂದು ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಮಂತ್ರಾಕ್ಷತೆ ಅದ್ದುಬಿಟ್ಟು ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು. ಗಣೇಶನಿಗೆ ಬಿಳಿ ಎಕ್ಕದ ಹೂವ ಮತ್ತು ಗರ್ಕೆ ಹುಲ್ಲು ಎರಡನ್ನೂ ಹಾಕಿ ನಮಸ್ಕಾರ ಮಾಡ್ಕೋಬೇಕು. ಅದಾದ ಮೇಲೆ ಇರತಕ್ಕಂಥದ್ದು ಶ್ರೀಮನ್ನಾರಾಯಣಂಗೆ ತುಳಸಿ ಹಾರವನ್ನು ಹಾಕಿ ನಮಸ್ಕಾರ ಮಾಡ್ಕೋಬೇಕು. ಈ ರೀತಿ ಮಾಡಿದ್ರೆ ಖಂಡಿತ ಪರಿಹಾರ ನಿಮ್ಮ ಇಡೀ ಕುಟುಂಬಕ್ಕೆ ಸಿಗುತ್ತೆ. ಈ ಥರ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥ ಸಾಕಷ್ಟು ಜನ ನಿಮ್ಮೆಲ್ಲರ ಪರವಾಗಿ ದಿವ್ಯ ಕೇಳಿರೋದ್ರಿಂದ ಆ ಎಲ್ಲರಿಗೂ ಈ ವಿಚಾರಪೂರ್ವಕವಾಗಿ ನೀವು ತಿಳ್ಕೊಂಬಿಟ್ರೆ ಸಂತೃಪ್ತಿಪೂರ್ವಕವಾಗಿ ನಿಮ್ಮೆಲ್ಲ ಬಗೆಗಳೇ ಹರಿಯುತ್ತೆ.